ಬ್ರೆಸ್ಟ್ ಕ್ಯಾನ್ಸರ್ ಹೆಂಗೋ, ಗರ್ಭಕೋಶದ ಕ್ಯಾನ್ಸರ್ ಹೆಂಗೋ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ. ಲಿವರು ಅನ್ನೋದು ನಮ್ಮ ಬಾಡಿಲಿ ತುಂಬ ಇಂಪಾರ್ಟೆಂಟ್ ಆರ್ಗನ್. ಕ್ಯಾನ್ಸರ್ ಬೇರೆ ಕಡೆ ಹುಟ್ಟಿರುತ್ತೆ, ಲಿವರ್ಗೆ ಸ್ಪ್ರೆಡ್ ಆಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಉಪ್ಪಳ ಅಂತ. ಕನ್ಸಲ್ಟೆಂಟ್ ಸರ್ಜಿಕಲ್ ಆಂಕಾಲಜಿಸ್ಟ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ ಟ್ರಸ್ಟ್ ಇನ್ ಹಾಸ್ಪಿಟಲ್ ಆ್ಯಂಡ್ ನಾರ್ತ್ ಬೆಂಗಳೂರು ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಆ್ಯಸ್ ನಿಮ್ಗೆ ಹೇಳ್ದಂಗೆ ಕ್ಯಾನ್ಸರು ಎಲ್ಲಿಯಾದರೂ ಆಗ್ಬೋದು ಬಾಡಿಯಲ್ಲಿ. ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಹೆಂಗೋ, ಗರ್ಭಕೋಶದ ಕ್ಯಾನ್ಸರ್ ಹೆಂಗೋ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಆಮೇಲೆ ಕಣ್ಣಿಗೂ ಕ್ಯಾನ್ಸರ್ ಆಗುತ್ತೆ, ಬ್ರೈನ್ಗೂ ಕ್ಯಾನ್ಸರ್ ಆಗುತ್ತೆ. ಅದೇ ಥರ ಲಿವರು ಅನ್ನೋದು ನಮ್ಮ ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆರ್ಗನ್. ಸೊ ಮೋಸ್ಟ್ ಆಫ್ ದಿ ಬಾಡಿಯಲ್ಲಿರೋ ಫಂಕ್ಷನ್ಸ್ ಎಲ್ಲ ಮಾಡೋದು ಲಿವರೇ. ನಾವು ತಿನ್ನೋ ಊಟನ ಡೈಜೆಸ್ಟ್ ಮಾಡೋದಕ್ಕಾಯಿತು, ಆಮೇಲೆ ಯಾವುದೇ ಮೆಡಿಸಿನ್ ತೊಗೋತೀವಿ 90% ಮೆಡಿಸಿನ್ಸು ಲಿವರ್ಗೆ ಹೋಗಿ ಲಿವರ್ ಅದನ್ನು ಸಂಸ್ಕರಣೆ ಮಾಡಿ ಬಾಡಿಗೆ ಸ್ಪ್ರೆಡ್ ಮಾಡಿ. ಸೊ ಲಿವರ್ ವೆರಿ ವೈಟಲ್ ಆರ್ಗನ್ ಲಿವರ್ ಅನ್ನೋದು ಬಾಡಿಲಿ. ಆ ಲಿವರಲ್ಲಿ ಏನಾದರೂ ಕ್ಯಾನ್ಸರ್ ಹುಟ್ಟುಕೊಂಡ್ರೆ ಅದನ್ನು ಲಿವರ್ ಕ್ಯಾನ್ಸರ್ ಆಗುತ್ತೆ. ಅದರಲ್ಲಿ ಎರಡು ಥರ ಇದೆ, ಒಂದು ಕ್ಯಾನ್ಸರ್ ಲಿವರಲ್ಲೇ ಹುಟ್ಟುಕೊಳ್ಳೋದು, ಇನ್ನೊಂದು ಕ್ಯಾನ್ಸರ್ ಇನ್ನೊಂದು ಏನಾಗುತ್ತೆ, ಕ್ಯಾನ್ಸರ್ ಬೇರೆ ಕಡೆ ಹುಟ್ಟಿರುತ್ತೆ, ಲಿವರ್ಗೆ ಸ್ಪ್ರೆಡ್ ಆಗಿರುತ್ತೆ. ಅವಾಗ ಅದೇನಾಗಿದೆ, ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಬ್ರೆಸ್ಟ್ ಕ್ಯಾನ್ಸರಿಂದ ಲಿವರ್ಗೆ ಸ್ಪ್ರೆಡ್ ಆಗುತ್ತೆ. ಅವಾಗ ಏನ, ಅದು ಸ್ಟೇಜ್ 4 ಬ್ರೆಸ್ಟ್ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ. ಅದಕ್ಕೇನಂತೀವಿ, ಸೆಕೆಂಡ್ರಿ ಕ್ಯಾನ್ಸರ್ ಅಥವಾ ಮೆಟಾಸ್ಟಾಸ್ಟಿಟಿಕ್ ಲಿವರ್ ಕ್ಯಾನ್ಸರ್ ಅಂತೀವಿ. ಲಿವರಲ್ಲಿ ಹುಟ್ಟೋದನ್ನು ಪ್ರೈಮರಿ ಲಿವರ್ ಕ್ಯಾನ್ಸರ್ ಅಂತ ಹೇಳ್ತೀವಿ.